ಚಿಕ್ಕ ಮಗನ ಮದುವೆ ಆಗ್ತಾ ಇದೆ, ಕಾರ್ತಿಕೇಯನ್ ಅವ್ರ ಮಗಳ ಜೊತೆಗೆ. ಭಯ ಆಗ್ತಾ ಇದೆ? ಭಯ ಆಗೋದಕ್ಕಿಂತ ಮುಂಚೆ ಬಹಳ ಖುಷಿಯಾಗಿದೆ. ಯಾಕೆಂದ್ರೆ ಮೊದಲನೇ ಮದುವೆಯಲ್ಲಿ ಕೈ ಸುಟ್ಕೊಂಡ್ಬಿಟ್ಟಿದ್ವಿ. ಏಕೆಂದ್ರೆ ಮಗ ತಂದೆ ತಾಯಿ ಮಾತಿಗೆ ಯಾವುದೇ ಕಾರಣಕ್ಕೆ ಪ್ರತ್ಯುತ್ತರ ಹೇಳಲ್ಲ, ನಮ್ಮ ಆಸೆ ಆಕಾಂಕ್ಷೆ ಪ್ರಕಾರ ನಡ್ಕೊಳ್ತಾನೆ ಎನ್ನುವ ಒಂದು ಅನೂಚಾನವಾದ ನಂಬಿಕೆ, ವಿಶ್ವಾಸ, ಸಂಸ್ಕೃತಿ, ಕಟ್ಟು ಪಾಡು ಎಲ್ಲ ನೋಡಿ ಜಯರಾಮನಿಗೆ ಮದುವೆ ಮಾಡಿದ್ವಿ. ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಿದ್ಧತೆಗಳು ಮಾಡಿಕೊಂಡಾಗ ಅವನು ತನ್ನ ಮನಸ್ಸಲ್ಲಿರ್ಗೊಂಡು ಬಾಯ್ಬಿಟ್ಟು ಹೇಳಲೇ ಇಲ್ಲ. ಕೊನೇ ಕ್ಷಣದಲ್ಲಿ ಓಡೋಗಿ ಆ ಹುಡುಗಿನ ಮದುವೆ ಮಾಡಿ ಮನೆ ಬಾಗಿಲಿಗೆ ಕರ್ಕೊಂಬಂದು ನಿಲ್ಲಿಸಿದ. ಮುಂಚೆನೇ ಹೇಳ್ಕೊಬೋದಾಗಿತ್ತು, ಹೇಳಲಿಲ್ಲ. ಅದರಿಂದ ಬಹಳ ನೋವು ಅನುಭವಿಸಿದ್ವಿ. ಆ ಮಗು ತಡ್ಕೊಳಕ್ಕಾಗ್ದಲ್ಲೇ ಹೋಗಿ ಪ್ರಾಣಹತ್ಯೆ ಮಾಡ್ಕೊಂಬಿಡ್ತು. ಅದರಿಂದ ಅಣ್ಣ ತಂಗಿ ಸಂಬಂಧ ಏನಿತ್ತಲ್ಲ, ರಕ್ತ ಸಂಬಂಧ, ಶಾಶ್ವತವಾಗಿ ದೂರ ಆಗಿತ್ತು. ನನ್ನ ಎರಡನೇ ಸೊಸೆ ಅತ್ಯಂತ ಕಷ್ಟದಿಂದ ಬಂದಿರೋ ಹೆಣ್ಮಗಳು, ಕಷ್ಟ ಸುಖ ಗೊತ್ತಿರೋ ಹೆಣ್ಮಗಳು. ಹಾಗಾಗಿ ಸುಮ್ಮನ ಇಲ್ಲ ಮಾವ, ನಿಮ್ಮ ಆಸೆ ಆಕಾಂಕ್ಷೆನ ಪೂರ್ತಿ ಮಾಡ್ತೀವಿ, ಇದನ್ನು ಮದುವೆ ಮಾಡೇ ಮಾಡ್ತೀವಿ. ಯಾಕೆಂದರೆ ಮೈದ ಅಂದರೆ ನಮ್ಮಲ್ಲಿ ಇವತ್ತು ಒಂದು ಅರ್ಥ ಇದೆ, ತುಂಬಿದ ಮನೇಲಿ ಇದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಮೈದ ಅಂದರೆ ಅತ್ತಿಗೆಗೆ ಸ್ವಂತ ಮಗ ಇದ್ದಂಗೆ. ಅತ್ತಿಗೆ ಅಂದರೆ ತಾಯಿ ಸಮಾನ, ದೊಡ್ಡಕ್ಕನೂ ಅಷ್ಟೇ ತಾಯಿ ಸಮಾನ ಆಗ್ತಾಳೆ, ಸೋದರತ್ತೆನೂ ಅಷ್ಟೇ ತಾಯಿ ಸಮಾನ ಆಗ್ತಾಳೆ. ಆ ಸಂಸ್ಕೃತಿಯಲ್ಲಿ ಬೆಳೆದ ಜನ ಯಾವುದೇ ಕಾರಣಕ್ಕೆ ನಮ್ಮ ಸುಭಾಷ ಅತ್ತಿಗೆ ಮಾತನ್ನು ಮೀರಲ್ಲ. ಸಾಲದಕ್ಕೆ ನನ್ನ ಮತ್ತು ನನ್ನ ಧರ್ಮಪತ್ನಿ ಪದ್ಮಳ ಮಾತನ್ನು ಅವನು ಮೀರಲ್ಲ, ಯಾವತ್ತೂ ನಮಗೆ ಎದುರುವಾಗಿ ನಡ್ಕೊಂಡಿಲ್ಲ. ಆದರೆ ಈ ಮದುವೆಗೆ ಎಲ್ಲ ತಯಾರಿಗಳು ಭರದಿಂದ ಸಿದ್ಧತೆ ಆಗಿದೆ. ಗೊತ್ತಾ ಮುಂದೆ ಏನಾಗುತ್ತೆ ಅನ್ನೋದನ್ನು ಪದ್ಮ ಅವರು ಹೇಳ್ತಾ ಇದ್ದಾರೆ. ಪದ್ಮ ಕೇಶವಪ್ರಸಾದ್, ಹಾ, ಮೊದಲನೇ ದಿವಸ ಅವಳು ಮನೆಗೆ ಬಂದಾಗಲೇ ನಮ್ಮ ಮನಸ್ಸನ್ನೆಲ್ಲ ಗೆದ್ದಿದ್ಲು. ಸೊ ಹೇಗಿದ್ರೂ ನಮಗೆ ಸಂಬಂಧಪಟ್ಟಿದ್ದ ಕುಟುಂಬನೇ ಅಂದರೆ ಇವರ ತಂಗಿ ಮಗಳೇ ಆದಿದ್ರಿಂದ ನಮಗೆ ಒಳ್ಳೇದಾಗಿರುತ್ತೆ, ಚೆನ್ನಾಗಿರುತ್ತೆ. ಮೊದಲನೇ ಮಗಳು ನಮ್ಮ ಮನೆ ಸೊಸೆ ಆಗಬೇಕಾದವಳು ಆಗಲಿಲ್ಲ. ಸೊ ಎರಡನೇವಳು ಆದರೂ ಆಗಲಿ ಅಂತ ನಮ್ಮದೊಂದು ಬಯಕೆ. ಇವರು ಇಷ್ಟಪಟ್ಟು ಅವಳನ್ನ ಮನೆ ತುಂಬಿಸ್ಕೋತೀನಿ ಅಂತ ಹೇಳಿದ್ದಾರೆ. ಸೊ ಮದುವೆ ಚೆನ್ನಾಗಿ ಆಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಇದೆ. ಏನಿಲ್ಲ, ಅಲ್ಲೋಲ್ ಕಲ್ಲೋಲ್ ಆಗ್ಬಿಟ್ಟು ಒಂದು ಮದುವೆ ಬ್ರೇಕ್ ಆಯ್ತು ಅಂತಂದ್ರೆ ಎಲ್ಲ ಮನಸ್ಸುಗಳು ಒಡೆದು ಛಿದ್ರವಾಗಿ ಹೋಗ್ತವೆ. ಉದಾಹರಣೆ ಹೇಳಬೇಕು ಅಂತಂತಂದ್ರೆ, ಒಂದು ಗಾಜಿನ ಯಾವುದೇ ಒಂದು ವಸ್ತು ಹೊಡೆದೋಯ್ತು ಅಂದರೆ ಮತ್ತೆ ಕುಡ್ಸಕ್ಕೆ ಆಗಲ್ಲ. ಆ ಥರ ಮನಸ್ಸು ಯಾವತ್ತೂ ಒಡಿಬಾರ್ದು. ಒಡೆದು ಬೇರೆ ಆಗೋಗ್ಬಿಡ್ತು ಅಂತಂತಂದ್ರೆ ಅದು ಶಾಶ್ವತವಾಗಿ ಬೇರೆ ಆಗುತ್ತೆ. ಅದರೊಳಗಾಗೂ ಇದು ಮೊದಲನೇ ಮದುವೆ ಬ್ರೇಕಪ್ ಆಗಿ ಬಹಳ ಒದ್ದಾಟ ಆಗಿ ಎಲ್ಲ ಆದಮೇಲೆ ಮತ್ತೆ ಇದೊಂದು ಸಾರಿ ಕ್ಷಮಿಸೋಣ ಅಂತ ಕಾತ್ಯಾಯಿನಿ ನಮ್ಮನ್ನು ಅಣ್ಣ ಅತ್ತಿಗೆನ ಕ್ಷಮಿಸ್ಬಿಟ್ಟು, ನನಗೆ ಬೇರೆ ಯಾರೂ ತಾಯಿ ತಂದೆ ಇಲ್ಲ, ನೀವೇ ತಾಯಿ ತಂದೆ ಸಮಾನ, ಇದಕ್ಕೆ ಒಪ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾಳೆ. ನನಗೂ ಅಷ್ಟೇ, ನನ್ನ ಸೊಸೆ ಸೋದರ ಸೊಸೆ ಅಂದರೆ ಹಾಸಿನಿ ಈ ಮನೆಗೆ ಸೊಸೆಯಾಗಿ ಬರಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ಬಟ್ ಕನಸು ಅಷ್ಟೇ. ಪ್ರತಿಯೊಬ್ಬರಿಗೂ ಏನಿರುತ್ತೆ ಅಂತಂದರೆ ನನ್ನ ಬಳಗ, ಅರ್ಥ ಆಯ್ತಾ, ನನ್ನ ಬಳಗ, ನನ್ನ ರಕ್ತ ಸಂಬಂಧ, ಬಿಟ್ಟೋಗ್ಬಿಡ್ಬಾರ್ದು ಅಂತ. ಹಂಗಾಗಿ ಅದು ನಮ್ಮ ವಯಸ್ಸಾದ ಕಾಲದಲ್ಲಿ ನಮ್ಮನ್ನು ಆ ಸೊಸೆ ಚೆನ್ನಾಗಿ ನೋಡ್ಕೊಳ್ತಾಳೆ. ಆದರೆ ಸುಮ್ಮನ ನಮಗೆ ಯಾವ ಕಡೆ ಸಂಬಂಧನೂ ಅಲ್ಲ. ಆದರೆ ಕಷ್ಟದಿಂದ ಬಂದಿರೋದಾಗಿರೋದ್ರಿಂದ ಅವಳಿಗೆಲ್ಲ ಪರಿವಿತ್ತು, ಪರಿವಿ ಇದೆ. ಹಂಗಾಗಿ ನಮ್ಮನ್ನು ತಂದೆ ತಾಯಿಗಿಂತಲೂ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಪ್ರತಿ ದಿವಸ ಈ ಮನೆ ಅಭ್ಯುದಯಕ್ಕೋಸ್ಕರ ದುಡಿತಾ ಇದ್ದಾಳೆ ಅಂದರೆ ಏನು ತಪ್ಪಲ್ಲ. ಅದು ಮನ್ಸಿಗೆ ಬರ್ಲಿಲ್ಲ. ಅಕ್ಕ ತಂಗಿರು ಒಂದೇ ಮನೆಯಲ್ಲಿ ಇರ್ತಾರೋ ಇಲ್ವೋ ಏನೋ ಅದ್ರ ಬಗ್ಗೆ ನಾವೇನು ತಲೆನೇ ಕೆಡ್ಸ್ಕೊಂಡಿರ್ಲಿಲ್ಲ. ಬರ್ತಾಳೆ, ಮಾಡ್ತಾಳೆ, ಹೋಗ್ತಾಳೆ ಅಷ್ಟೇ ಹೊರತು ಅವಳ ನಮ್ಮನೆ ಸೊಸೆ ಆಗ್ತಾಳೆ ಅನ್ನೋ ಒಂದು ಇದಕ್ಕೆ ಯೋಚನೆಗೆ ನಾವು ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದರೆ ಅವಳಿನ್ನು ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಹಾಂ, ಒಂದು ಓದು ಕಂಪ್ಲೀಟ್ ಆಗಲಿ, ಅವರ ಬದುಕಿಗೆ ಒಂದು ನೆಲೆ ಕಟ್ಕೊಳ್ಳೋಕ್ಕೆ ಒಂದು ಭದ್ರವಾದ ತಳಪಾಯ ಬೇಕು. ಲವ್ ಮಾಡೋದು ಆಮೇಲೆ ಇದ್ದೇ ಇದೆ, ಫಸ್ಟ್ ಜೀವನ ರೂಪಿಸ್ಕೊಳ್ಳೋದು ನಿಮ್ಮ ಕೈಲಿದೆ.
ಯಾರು ಬಂದು ನಿಮ್ಮ ಹಣೆಯಲ್ಲಿ ಬರೀತಾ ಕೂತ್ಕೊಳ್ಳಲ್ಲ, ನಿಮ್ಮ ಹಣೆ ಬರಹ ಬರ್ಕೊಳ್ಳೋರು ನೀವೇ ಅಂತ ಹೇಳ್ಬಿಟ್ಟು ನಾವು ಸುಭಾಷನಿಗೆ ಬಿಟ್ಟಿದ್ದೀವಿ, ರಾಜಿಗೆ ಬಿಟ್ಟಿದ್ದೀವಿ. ಅವ್ರದ್ದು ಓದು ಕಂಪ್ಲೀಟ್ ಆಗದಲ್ಲೇ ಅವ್ರು ನಮ್ಮ ಹತ್ರ ಬಂದರೆ ಆಮೇಲೆ ನಾವು ಉತ್ತರ ಹೇಳ್ಬೋದಾಗಿತ್ತು. ಹಾಗಾಗಿ ಈಗೆಲ್ಲ ದಿಢೀರನ್ನಂಗೆ ಮದುವೆ ಫಿಕ್ಸ್ ಆಗಿದೆ, ಏನೋ ಸುಖಾಂತವಾಗಲಿ ಅನ್ನೋದೇ ಈ ಕೇಶವ ಪ್ರಸಾದ್ ಮತ್ತು ಪದ್ಮ ಕೇಶವ ಪ್ರಸಾದ್ ಅವರ ಆಸೆ. ಅದನ್ನು ಕಾದು ನೋಡಬೇಕು. ತಕ್ಷಣವೇ ಹೇಳ್ಬಿಟ್ಟಿರೋವಂಥದ್ದಂದರೆ ಪ್ರೇಕ್ಷಕರೇ ತಂದೆ ತಾಯಿಗಳು, ಏಕೆಂದರೆ ಅವ್ರು ಪ್ರೇಕ್ಷಕರು ನೋಡಲಿಲ್ಲ ಅಂದರೆ ರುಚಿಕಟ್ಟಾಗಲ್ಲ. ಅದಕ್ಕೇ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇ ಮಾತಲ್ಲಿ ಏನು ಹೇಳೋರು ಅಂದರೆ, ನನ್ನ ಅಭಿಮಾನಿ ದೇವರುಗಳು, ಆ ದೇವರುಗಳು ಸಂತೃಪ್ತಿ ಆಗಬೇಕು, ಬೇರೆ ಇನ್ನೇನಿಲ್ಲ. ಒಬ್ಬ ಕಲಾವಿದನಿಗೆ ಆ ಪ್ರೇಕ್ಷಕ ದೇವರುಗಳು ತೃಪ್ತಿ ಆದರೆ ಇಲ್ಲಿ ಒಳಗಡೆ ಇರೋನು ತೃಪ್ತಿ ಆದ ಅಂತ ಹೇಳ್ತೀನಿ. ಅವಳ ಕಲ್ಚರ್ ಅಲ್ಲಿ ಇಲ್ವೇ ಇಲ್ಲ, ಅವಳ ಹೈಫೈ ಕಲ್ಚರ್ ಅಲ್ಲಿ ಇದ್ದಾಳೆ, ಪಾರ್ಟಿ ಅದು ಇದು ಅನ್ಕೊಂಡು ಮೋಜು ಮಸ್ತಲ್ಲಿ ಇದ್ದಾಳೆ ಹೊರತಾಗಿ ಅವಳು ಬಡವರು ಅಂದ್ರೆ ಅವಳು ಸುಮ್ಮನನ್ನೇ ಆಗಾಗ ಹೇಳ್ತಾ ಇರ್ತಾಳೆ, ಸ್ಲಮ್ ಇಂದ ಬಂದವಳು, ಕಾಲೋನಿನಲ್ಲಿ ಇದ್ದವಳು, ಹಾಗೆ ಹೀಗೆ ಅಂತ ಹೇಳ್ತಾಳೆ ಹೊರತು ಅವಳಿಗೆ ಬಡವರ ಬಗ್ಗೆ ಏನೂ ಇಲ್ಲ. ಸೊ ಬಡ ಕುಟುಂಬದ ಹುಡುಗನ್ನ ಅವಳು ಮೆಚ್ತಾಳೆ ಅನ್ನೋದಿಲ್ಲ. ನನ್ನ ವಿಷಯದಲ್ಲಿ ಕೇಳೋದಾಯ್ತು ಅಂತಂದ್ರೆ, ನಮ್ಮ ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದೆ, ನನಗೂ ಪದ್ಮನಿಗೂ ಯಾವಾಗಲೂ ಇದೇ ಜಗಳ ಆಗ್ತಾ ಇರೋದು. ಯಾಕೆ ಅಂತಂತಂದರೆ, ನೀನು ತರಬೇಕಾದರೂ ಅಷ್ಟೇ ಒಳ್ಳೆ ಮನೆಯಿಂದ ತರಬೇಕಾದ್ರೆ, ಕೊಡಬೇಕಾದ್ರೂ ಅಷ್ಟೇ ಒಳ್ಳೆ ಮನೆ ಕೊಡಬೇಕು ಅನ್ನೋದೇ ನಮ್ಮ ಆಸೆ. ಗೊತ್ತಾಯ್ತಾ, ನಮ್ಮಲ್ಲಿ ಅನೂಚಾನವಾಗಿ ಬಂದ ಒಂದು ಗಾದೆ ಮಾತಿದೆ, ವೇದ ಸುಳ್ಳಾಗ್ಬೋದು ಆದರೆ ಗಾದೆ ಮಾತು ಸುಳ್ಳಾಗಲ್ಲ. ಯಾಕೆಂದರೆ ಗಾದೆ ಮಾತು ಅನುಭವದ ಮೂಸೆಯಿಂದ ಬಂದದ್ದು. ತಾಯಂತೆ ಸೀರೆ ನೋಲ್ನಂತೆ, ತಾಯಂತೆ ಮಕ್ಕಳು ನೋಲ್ನಂತೆ ಸೀರೆ ಅಂತ. ತಾಯಂತೆ ಮಕ್ಕಳು ಹೆಣ್ಮಕ್ಳನ್ನ ರೂಪಿಸೋದು ಯಾರು? ತಾಯಿ. ನೀನು ಹೈಫೈ ಕಳಿಸ್ಬಿಟ್ರೆ ಹೆಂಗೆ ಪದ್ಮ? ನಿನ್ನ ಮಗಳನ್ನ ಕಟ್ಟುಪಾಡಲ್ಲಿ ಕಳಿಸ್ಬೇಕು. ನಮ್ಮ ಮಗಳೇನು ಅಮೇರಿಕಾದಲ್ಲಿ ಹುಟ್ಟಿಲ್ಲ, ಲಂಡನ್ನಲ್ಲಿ ಹುಟ್ಟಿಲ್ಲ, ಕರ್ನಾಟಕದಲ್ಲೇ ಹುಟ್ಟಿರೋದು ಜಾನ್ವಿ. ಅದನ್ನು ಕಲಿಸ್ಬೇಕಾಗಿರೋದು ಯಾರ್ದಮ್ಮ? ಅಲ್ಲ, ತಾಯಿಯಾದವರ ನಿಮ್ಮ ಕರ್ತವ್ಯ. ಗೊತ್ತಾಯ್ತಾ, ಸರಿಯಾಗಿ ನೋಡ್ಕೊಳ್ಳೋದೇ ಕರ್ತವ್ಯ, ತಂದೆ ಕರ್ತವ್ಯ. ಹೆಚ್ಚು ಕಮ್ಮಿ ಆಗದಂಗೆ ಎಲ್ಲ ಕಡೆನೂ ತಂದೆ ಇದು ಮಾಡೋಕ್ಕಾಗಲ್ಲ. ಏಕೆಂದರೆ ತಂದೆಗೆ ನಾಲ್ಕು ಜನ ಮಕ್ಕಳು, ನಾಲ್ಕು ಜನ ಮಕ್ಕಳು ಎಲ್ಲರೂ ನೋಡ್ಕೋಬೇಕು. ಇನ್ನು ಮೂರು ಜನ ಅಣ್ಣಂದಿರಿದ್ದಾರೆ ಅವಳಿಗೆ ಅಲ್ವಾ? ಹಾಗಾಗಿ ಎಲ್ಲ ಕಡೆ ನಾವಿದ್ದೀವಿ, ಆದರೆ ಕರೆಕ್ಟಾಗಿ ಬೆಳೆಸ್ಬೇಕಾಗಿರೋದು ತಾಯಿ. ಇದರಲ್ಲಿ ನಂದು ಅಬ್ಜೆಕ್ಷನ್ ಇದೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೇನು ಉತ್ತರ ಹೇಳ್ತಾರೆ ಕೇಳಿ. ಅಲ್ಲ ಅಲ್ಲ, ಅದನ್ನ ತುಂಬಾ ಪಾರ್ಟಿ ಗೀಟಿ ಅಂತ ಮೊದ್ಲು ಇತ್ತು, ಅದನ್ನೆಲ್ಲ ಕಟ್ ಮಾಡಿ ಈಗ ತಕ್ಕಮಟ್ಟಿಗೆ ಇದ್ದಾಳೆ. ಬಟ್ ಅವಳು ಬಡವ್ರನ್ನ ಮದ್ವೆ ಹಾಕ್ಬೋದು ಅನ್ನೋದು ಖಂಡಿತ ಇಲ್ಲ. ಯಾಕಂದ್ರೆ ಈಗ ನಾವು ಕೊಡಕ್ಕೂ ಬಡವ್ರ ಕುಟುಂಬಕ್ಕೆ ನಾವು ಕೊಡಲ್ಲ. ನಮ್ಮ ಮನೆ ಹುಡುಗ ಎಮ್ ಎಲ್ ಎ ಇದ್ದಾನೆ ಅನ್ನುವಾಗ ನಮ್ಮ ಲೆವೆಲ್ಗೆ ತಕ್ಕನದ ಒಂದು ಅಳಿಯನ್ನೇ ನೋಡ್ತೀವಿ, ಹೊರತಾಗಿ ಬಡ ಕುಟುಂಬದವ್ರಿಗೆ ಕೊಟ್ಟು ನಮ್ಮ ಮಗಳು ಕಷ್ಟದಲ್ಲಿರೋ ಹಾಗೆ ಯೋಚನೆ ನಮ್ಗಿಲ್ಲ. ಸೊ ಅವಳಿಗೂ ಆ ಯೋಚನೆ ಇಲ್ಲ, ನಮಗೂ ಆ ಯೋಚನೆ ಇಲ್ಲ. ಹೌದು, ಏನನ್ನಿಸ್ತು ಅಂತಂದ್ರೆ, ಈ ಮಗು ನಮ್ಮ ಕಾತ್ಯಾಯಿನಿ ಮಗಳಾಗಿರ್ಬಾರ್ದ? ಎಷ್ಟು ಅನ್ಯೂನ್ಯವಾಗಿ ನಮ್ಮನ್ನು ಕೊಡುತ್ತೆ, ಏನೋ ಒಂದು ಸೆಳೆತ ಆ ಮಗುನ ನೋಡಿದಾಗ. ಈ ಮುಖನ ಎಲ್ಲೋ ನೋಡಿದ್ದೀನಿ, ಇದೇನೋ ಒಂದು ಇದು. ಇದಕ್ಕೆ ಕಾರಣ ಏನು ಅಂತಂದ್ರೆ, ಕಣ್ಣರಿಯದಿದ್ದರೂ ಕರುಳರಿಯದೆ, ಕರಳ ಸಂಬಂಧ ಇದ್ದಿದ್ರಿಂದ ಒಂಥರ ಭಾವನೆ ಬಂತು. ಅವಳು ಈ ಮನೇಲಿ ಉಡ್ಕೊಳ್ತೀನಿ ಅಂದಾಗ ನಾನು ಪದ್ಮ ಇಬ್ರು ಸಂತೋಷದ ಒಪ್ಪಿಗೆ ಕೊಟ್ಬಿಟ್ವಿ, ಇರಲಿ ಬಿಡು ಅಂತ. ಯಾಕೆ ಅಂತಂದ್ರೆ, ಒಂದು ತುಂಬಿದ ಮನೆ ಅಂತಂತಂದ್ರೆ ಒಬ್ರು ಬಂತಾರೆ ಅಂದ್ರೆ ಅದೇನು ಕಷ್ಟ ಆಗಲ್ಲ. ಎಲ್ಲರ ತುತ್ತಲ್ಲೂ ಒಂದೊಂದು ತುತ್ತು ಕೊಟ್ಟರೆ ಅವಳಿಗೆ ಹೊಟ್ಟೆ ತುಂಬುತ್ತೆ. ಜೀವನನೂ ಅದೇ ಥರ, ನಾವು ಎಲ್ಲದನ್ನು ನೋಡಿ ಮಾಡಿ ಮದುವೆ ಮಾಡಬೇಕು. ನನ್ನ ದೃಷ್ಟಿಯಲ್ಲಿ ಹೇಳೋದಾಯ್ತು ಅಂದರೆ, ಬಡತನ ಶ್ರೀಮಂತ ಅದು ಯಾವುದು ಶಾಶ್ವತ ಅಲ್ಲ. ಇವತ್ತು ಬಡವ ಇದ್ದವನು ನಾಳೆ ಶ್ರೀಮಂತ, ಶ್ರೀಮಂತನಿದ್ದವನು ನಾಳೆ ಬಡವ ಆಗ್ಬೋದು, ಒಬ್ಬ ಅಧಿಕಾರದಲ್ಲಿದ್ದವನು ರಿಟೈರ್ಡ್ ಆಗ್ಬೋದು. ಗೊತ್ತಾಯ್ತಾ, ಒಂದೇ ಥರ ಇರಲ್ಲ. ಹಂಗಾಗಿ ಮುಪ್ಪು ಬರುತ್ತೆ, ಸಾವು ಬರುತ್ತೆ. ಗೊತ್ತಾಯ್ತಾ, ಎಲ್ಲರಿಗೂ ಒಬ್ಬ ದಿವಾನನಿಂದ ಒಬ್ಬ ಮಹಾರಾಜನಿಂದ ಒಬ್ಬ ತಿರುಕುನವರೆಗೂ ಕನಸೊಂದೇ ಬೀಳೋದು. ಕನಸೊಂದೇ, ನಿದ್ದೆ, ಅಹಂಕಾರ ಇಲ್ಲ ಅದಕ್ಕೆ. ಎಲ್ಲಂದ್ರೆ ಅಲ್ಲಿ ನಿದ್ದೆ ಬರುತ್ತೆ, ಹಸು ಅಷ್ಟೇ, ಎಲ್ರಿಗೂ ಹಸು ಆಗುತ್ತೆ ಅಲ್ವಾ? ಎಲ್ರಿಗೂ ಅಷ್ಟೇ, ಸಾವು ಬಂದೇ ಬರುತ್ತೆ. ನಾನು ಆಸೆ ಪಡೋದು ಬಡವಾದರೂ ಚಿಂತೆ ಇಲ್ಲ, ನಾನು ಕೊಡೋವಂಥ ಹುಡುಗಿ, ನನ್ನ ಮಗಳನ್ನ ಕೊಡುವಂಥ ಹುಡುಗ ಹೆಂಗಿರಬೇಕು ಅಂದರೆ ಅತ್ಯಂತ ಸ್ವಾಭಿಮಾನಿಯಾಗಿರಬೇಕು.
ನನ್ನ ಮಗಳನ್ನ ಕೂಲಿ ಮಾಡಾದ್ರೂ ಸಾಕ್ತೀನಿ ಅನ್ನೋನಾಗಿರ್ಬೋದು. ಅದಕ್ಕೆ ಅಂಥವ್ರಿಗೆ ಕೊಡೋದಕ್ಕೆ ಈ ಕೇಶವ ಪ್ರಸಾದ್ ರೆಡಿ. ಪದ್ಮ ರೆಡಿನ, ಪದ್ಮ ರೆಡಿನ ಕೇಳಿ ಸರ್. ಅಲ್ಲ, ಈಗ ಕೇಳ್ತಾ ಇರೋದ್ರಿಂದ ಮುಂದೆನು ಕೇಳಬಹುದು ಅನ್ನೋ ಒಂದು ಆಸೆ ನಮ್ಗೆ. ಸರ್, ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಒಳ್ಳೇದಾಗ್ಬೋದು ಅನ್ನೋ ಒಂದು ನಂಬಿಕೆ ಮೇಲೆ, ಗೊತ್ತಾಯ್ತಾ, ಒಂದು ದಿಟ್ಟ ನಿಲುವಿನ ಮೇಲೆ ಮಾಡ್ತೀವಿ. ಯಾವುದು ಅದು ಆಗ್ಲಿಲ್ಲ ಅಂತಂತಂದ್ರೆ ಅತ್ಯಂತ ನಿರಾಸೆ ಆಗುತ್ತೆ. ಅವಾಗ ಏನು ಮಾಡ್ತೀವಿ ಅಂದರೆ ಬೈಯಕ್ಕೆ ಯಾರೂ ಸಿಕ್ಕಲ್ಲ ನಮಗೆ. ನಾವು ಯಾರನ್ನ ಬರ್ತೀವಿ? ಕಾಣದಲ್ಲಿ ಇರೋ ಆ ದೇವ್ರನ್ನೇ ಬೈಯೋದು. ಆ ದೇವ್ರು ನಮ್ಮ ಮನೇಲಿ ಬರೆದಿದ್ದು ಇಷ್ಟೇ, ಹೋಗ್ಲಿ ಬಿಡು ಅಂತ ಸಮಾಧಾನ ಮಾಡ್ಕೊಳ್ತೀವಿ. ಜೀವನನು ಹಂಗೆ. ಏನು ಪದ್ಮ, ಹೌದು, ಯಾಕೆಂತಂದರೆ ತಾಯಿ ಇಲ್ಲ ಹುಡುಗನಿಗೆ, ತಮ್ಮನ್ನು ಕಳ್ಕೊಂಡಿದ್ದಾಳೆ. ಅವಳಿಗೆ ಎಲ್ಲ ಪ್ರೀತಿನೂ ನಾವು ಧಾರೆ ಎರಿಬೇಕು. ಹುಟ್ಟಿದ ಮನೆ ಅವಳು ಮರಿಬೇಕು ಅಂತಂತಂದರೆ ಕೊಟ್ಟ ಮನೆಯಲ್ಲಿ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದು ನಮ್ಮ ಆದ್ಯ ಕರ್ತವ್ಯ, ಗೊತ್ತಾಯ್ತಾ. ದಯವಿಟ್ಟು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿ, ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಜೀವನದ ಪ್ರತಿ ಹೆಜ್ಜೆನು ಸಹಿತ ಎಚ್ಚರಿಕೆಯಿಂದ ಕಾಲಿಡಿ, ಗೊತ್ತಾಯ್ತಾ. ನೀವು ನೋವು ಉಂಡ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ನಗುವನ್ನು ಕೊಡಿ. ಆಗ ಆ ದೇವರು ಮೆಚ್ಚಿ ನಿಮಗೆಲ್ಲರಿಗಿಂತನೂ ಜಾಸ್ತಿ ನಿಮಗೆ ಪಾಲು, ಸಿಂಹ ಪಾಲು ನಗು ಕೊಡ್ತಾನೆ, ಸಂತೋಷ ಕೊಡ್ತಾನೆ, ಆತ್ಮಸ್ಥೈರ್ಯ ಕೊಡ್ತಾನೆ, ಆತ್ಮ ಸಂತೋಷ ಕೊಡ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತಕ್ಷಣ ಇವತ್ತು ಡಿಶನ್ ತೊಗೊಂಡ್ಬಿಡ್ತೀರಾ, ಅದಲ್ಲ ಅದಲ್ಲ. ಯಾವುದೇ ಒಂದು ಸಮಸ್ಯೆ ಬಂದರೆ ಅದಕ್ಕೆ ಸಾವಿರ ಉತ್ತರಗಳಿರ್ತವೆ. ನಾನು ಎಲ್ಲೋದ್ರೂ ಹೇಳ್ತಾ ಇರ್ತೀನಿ, ಮಹಾನುಭಾವರುಗಳ ನೀವು ಜೀವನ ಚರಿತ್ರೆಗಳನ್ನು ಯಾಕೆ ನೋಡಬೇಕು ಅಂದರೆ, ಯಾರು ಸುಖದ ಸುಪ್ಪತ್ತಿಗೆಯಿಂದ ಬಂದವರಲ್ಲ, ಕಷ್ಟದಿಂದ ಬಂದವರು, ಸ್ಟ್ರಗಲ್ ಮಾಡಿದವರು. ಅವ್ರಿಗೂ ಸಮಸ್ಯೆಗಳನ್ನು, ಸಮಸ್ಯೆಗಳ ಸರಮಾಲೆಯೇ ಎದುರಿಸ್ತವರು. ಅವರು ನಡ್ಕೊಂಡಂಥ ರೀತಿ, ಆವಾಗ ಅವರು ತೋರಿಸಿದಂತಹ ಒಂದು ಇದೇನಿದೆ ಪೇಷನ್ಸ್, ತಾಳ್ಮೆ ಏನಿದೆ, ಅವ್ರನ್ನ ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡುತ್ತೆ, ಫಸ್ಟ್ ಕ್ಲಾಸ್ ರ್ಯಾಂಕಲ್ಲಿ ಪಾಸ್ ಮಾಡುತ್ತೆ. ಅದೇನು ಅಂತ ನೀವು ನೋಡಬೇಕು ಅಂದರೆ ಅವರ ಆತ್ಮಚರಿತ್ರೆಗಳನ್ನು ನೋಡಿ. ಒಬ್ಬ ವಿವೇಕಾನಂದರಾಗಿರ್ಬೋದು, ಹೌದಲ್ವ, ನಾನು ಹೇಳೋದು ಒಬ್ಬ ಪರಮಹಂಸ ಯೋಗಿ ಕಥೆ ಆಗಿರ್ಬೋದು, ಒಬ್ಬ ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಅರ್ಥ ಆಯ್ತಾ. ನಮ್ಮ ಅಷ್ಟೇ ಯಾಕೆ, ನಮ್ಮ ವಿಧಾನಸೌಧಕ್ಕೆ ಕಟ್ಟಿದಂಥ ಕೆಂಗಲ್ ಅನ್ನುವಂಥ ಇನ್ನೊಂದು ಬಿಸಿ ಓದಿ, ಹೌದಲ್ವ, ಎಷ್ಟು ಸ್ಟ್ರಗಲ್ ಮಾಡಿ ಕಟ್ಟಿರ್ಬೇಕು ಅವರು. ಎಲ್ಲಿವರೆಗೂ ಬೆಂಗಳೂರು ಇರುತ್ತೋ ಅಲ್ಲಿವರೆಗೂ ಕೆಂಗಲ್ಲ ಅನ್ನುವಂಥ ಇನ್ನೊಂದು ಹೆಸರಿರುತ್ತೆ. ಅಷ್ಟು ಖುಷಿ ನಮಗೆ. ಧನ್ಯವಾದಗಳು, ಥ್ಯಾಂಕ್ ಯು.